ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ಟಿ ಆ ಅನುಭವ ಮಂಟಪಕ್ಕೆ ಒಂದು ಸುನ್ನಿ ಸಿಂಹಾಸನ ಪೀಠವನ್ನು ನಿರ್ಮಿಸಿದರು. ಅದಕ್ಕೆ ಅಧ್ಯಕ್ಷರನ್ನಾಗಿ ವಿಮಲಜ್ಞಾನಿ ಅಲ್ಲಮ ಪ್ರಭುದೇವರನ್ನು ಕೂಡಿಸಿದರು. ಅವರ ಅಧ್ಯಕ್ಷತೆಯಲ್ಲಿ ಅನೇಕ ವಿಚಾರಗಳು ಅನುಭವ ಮಂಟಪದಲ್ಲಿ ತರ್ಕ ವಿತರ್ಕ ನಡೆದು ಒಂದು ಸಿದ್ಧಾಂತಕ್ಕೆ ಬಂದು ನಿಲ್ತಾ ಇದ್ರು ಎಲ್ಲ ಶರಣ ಶರಣೆಯರು. ಕುಂಟದ ಸಿದ್ಧಲಿಂಗೇಶ್ವರ ಕಾಲದಲ್ಲಿ ಅನೇಕ ವಿರಕ್ತ ಸ್ವಾಮಿಗಳನ್ನು ಅವರು ಸಿದ್ಧಗೊಳಿಸಿ ಕರ್ನಾಟಕದ ಮೂಲೆ ಮೂಲೆಗಳಿಗೆ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಎಲ್ಲ ವಿಚಾರಗಳನ್ನು ಬೋಧಿಸುವುದಕ್ಕೋಸ್ಕರವಾಗಿ ಮಠಾಧೀಶರನ್ನು ಕಳಿಸಿದರು. ಅಂಥ ಬಳುಬಿಡಿದು ಬಂದಿರುವ ಪರಂಪರೆಯಲ್ಲಿನೇ ಧಾರವಾಡ ಮುರುಘಾಮಠ. ಧಾರವಾಡ ಮುರುಘಾಮಠ ಅಂದಾಜು ನಮಗೆ ತಿಳಿದ ಲೆಕ್ಕಕ್ಕೆ ಸುಮಾರು 300 ವರ್ಷದ ಇತಿಹಾಸ ಉಳ್ಳಂಥ ಪರಂಪರೆಯುಳ್ಳಂಥ ಮಠ. ಅದರ ಒಂದು ಕಾಲದಲ್ಲಿ ಮಠಕ್ಕೆ ಮಠಾಧೀಶರು ಇಲ್ಲದೆ ಎಷ್ಟೋ ವರ್ಷ ಪಾಳ ಬಿದ್ದಿತ್ತು. ಕೇವಲ 9 ಅಂಕಣದ ಮುರುಕು ಮುರುಘಾ ಮಠಕ್ಕೆ 1917ರಲ್ಲಿ ಮೃತ್ಯುಂಜಯ ಸ್ವಾಮಿಗಳನ್ನು ಚಿತ್ರದುರ್ಗದ ಜಗದ್ಗುರು ಜಯದೇವ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಭಕ್ತರ ಬಲವಾದ ಅಪೇಕ್ಷೆ ತನ್ಮೂಲಕ ಇಲ್ಲಿಗೆ ಅವರನ್ನು ನೇಮಕ ಮಾಡಿ ಕಳಿಸಿದರು. ಮೃತ್ಯುಂಜಯ ಸ್ವಾಮಿಗಳು ಈ ಮಠಕ್ಕೆ ಒಂದು ಅತ್ಯದ್ಭುತವಾಗಿರುವಂಥ ಕಾಯಕಲ್ಪವನ್ನು ಕೊಡಬೇಕು ಅಂತ ಶಪಥ ಮಾಡಿ 1917ರಲ್ಲಿ ಜಗದ್ಗುರು ಮುರುಘರಾಜೇಂದ್ರ ಉಚಿತ ಪ್ರಸಾದ ನಿಲಯ ಅಂತನ್ನೋದನ್ನು ಹುಟ್ಟು ಹಾಕಿ ಈ ಪ್ರಸಾದ ನಿಲಯದೊಳಗೆ ಸುಮಾರು 100 ವರ್ಷದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದಿ ತಮ್ಮ ಭವಿಷ್ಯವನ್ನು ಕಂಡುಕೊಂಡಿದ್ದಾರೆ. ಅಂಥವರಲ್ಲಿ ಕೆಲವು ಕಾಲ ನಿಜಲಿಂಗಪ್ಪನವರು ಕೂಡ ಈ ಮಠದೊಳಗಿದ್ದು 3-6 ತಿಂಗಳ ಪ್ರಸಾದವನ್ನು ಪಡೆದು ಮುಂದೆ ಬೆಂಗಳೂರು ತೋಟದಪ್ಪನ ಛತ್ರಕ್ಕೆ ಹೋದರು. ಬಿ ಡಿ ಜತ್ತಿಯವರು ಕೂಡ ಕೆಲವು ಕಾಲ ಇಲ್ಲಿ ಇದ್ದರು. ಮಹಾರಾಷ್ಟ್ರದ ಮುಖ್ಯಮಂತ್ರಿ ರತ್ನಪ್ಪ ಕುಂಬಾರವರು ಕೂಡ ಇಲ್ಲಿ ಕೆಲವು ದಿನ ಇದ್ದರು. ಈಗ ಸದ್ಯ ಹಾಲಿ ಇರುವಂಥ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ಇಲ್ಲೇ ಇದ್ದರು. ಹಳ್ಳಿಕೇರಿ ಗುದ್ಲಪ್ಪನವರು ಉಕ್ಕಿನ ಮನುಷ್ಯ ಅಂತ ಕರೆಸಿಕೊಂಡಿರುವಂಥ ಆ ಮನುಷ್ಯ ಸಭಾಪತಿಗಳಾಗಿದ್ದರು. ಅವರೂ ಕೂಡ ಈ ಮುರುಘಾಮಠದ ಬೋರ್ಡಿಂಗ್ನಲ್ಲಿ ಇದ್ದು ಓದಿದವರು. ಚನ್ವೀರ್ ಕಣಿವೆ ಅಂಥವರು, ಆರ್ ಸಿ ಹಿರೇಮಠ ಅಂಥವರು, ಇಲ್ಲೆಲ್ಲ ಘಟಾನುಘಟಿಗಳೇ ಈ ಮುರುಘರಾಜೇಂದ್ರ ಪ್ರಸಾದ ನಿಲಯದೊಳಗಿದ್ದು ಓದಿ ಬೆಳಕಾಗಿರತಕ್ಕಂಥವರು. ಹರಡೇಕರ್ ಮಂಜಪ್ಪನವರು, ಮೃತ್ಯುಂಜಯ ಮಹಾಸ್ವಾಮಿಗಳು ಈ ಬಸವ ಜಯಂತಿ ಆಚರಣೆಯನ್ನು ಪ್ರಾರಂಭ ಮಾಡಿದ್ರು 1913ರಲ್ಲಿ. ಅದು ಕೂಡ ಒಂದು ಶತಮಾನವನ್ನು ಕಂಡು ಆಗಲಿ ಮತ್ತೆ 4-5 ವರ್ಷ ಆಯಿತು. ಇದರ ನಂತರದಲ್ಲಿ ಮೃತ್ಯುಂಜಯ ಮಹಾಸ್ವಾಮಿಗಳು ಭಜನಾ ಸಂಘವನ್ನು ದಾವಣಗೆರೆಯಲ್ಲಿ ಕಟ್ಟಿದ್ರು. ಧಾರವಾಡ ಮುರುಘಾಮಠದಲ್ಲಿ ಬಾಲಲೀಲಾ ಮಹಾಂತ ಶಿವಯೋಗೀಶ್ವರ ಗ್ರಂಥಮಾಲೆ ಅಂತ ತಿಳ್ಕೊಂಡು ಹುಟ್ಟಾಕಿ ಆ ಗ್ರಂಥಮಾಲೆಯ ತನ್ಮೂಲಕ ಸುಮಾರು 100-200 ಗ್ರಂಥಗಳನ್ನು ಪ್ರಕಟ ಮಾಡಿದರು. ಮೃತ್ಯುಂಜಯ ಮಹಾಸ್ವಾಮಿಗಳು 1947ರಲ್ಲಿ ಸಾವಧಾನ ಅನ್ನತಕ್ಕಂಥ ಪಾಕ್ಷಿಕ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. 1928ರಲ್ಲಿ ಅಥಣಿ ಮುರುಘೇಂದ್ರ ಮಹಾಶಿವಯೋಗಿಗಳವರ ಅಮೃತ ಶಿಲಾ ಪುತ್ಥಳಿಯನ್ನು
ಇಲ್ಲಿ ಪ್ರತಿಷ್ಠಾಪಿಸುವುದರ ಮೂಲಕ ಮಹಾಶುದ್ಧ ಪಂಚಮಿಗೆ ಪ್ರತಿ ವರ್ಷ ಜಾತ್ರಾ ಮಹೋತ್ಸವವನ್ನು ಪ್ರಾರಂಭ ಮಾಡಿದರು. ಇದು ಅಲ್ಲದೆ ಅಖಿಲ ಭಾರತ ಶಿವಾನುಭವ ಸಂಸ್ಥೆ ಅಂತ ಹುಟ್ಟಾಕಿ ಅದರ ತನ್ಮೂಲಕ ಶಿವಾನುಭವ ಪರೀಕ್ಷೆಗಳನ್ನು ಪ್ರವೇಶ ಪರಿಚಯ ಭೂಷಣ ಅಂತ ಹೇಳಿ ಶಿವಾನುಭವ ತರಬೇತಿ ಕ್ಲಾಸ್ಗಳನ್ನು ತೆರೆದು ನಮ್ಮ ಜನಗಳಿಗೆ ವೀರಶೈವ ಅಂದ್ರೇನು, ಲಿಂಗಾಯಿತ ಅಂದ್ರೇನು, ವೀರಶೈವ ಲಿಂಗಾಯಿತದ ಸಾಹಿತ್ಯ ಹೇಗಿರಬೇಕು, ಸಣ್ಣ ಸಣ್ಣ ಕಥೆಗಳ ಮೂಲಕ ದೊಡ್ಡ ದೊಡ್ಡ ವಿದ್ವಾಂಸರಿಂದ ಅಷ್ಟಾವರಣ ಪಂಚಾಚಾರ ಷಟಸ್ತರಗಳನ್ನು ಬರಿಸಿ ಪುಸ್ತಕಗಳ ಪ್ರಕಟ ಮಾಡುವುದರ ಮೂಲಕ ಅಂಥ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಅವರು ಅವ್ರ ಕಾಲದಲ್ಲಿ ಬಂಗಾರದ ಪದಕ, ಬೆಳ್ಳಿಯ ಪದಕ, ಕಂಚಿನ ಪದಕವನ್ನು ಹುಟ್ಟಾಕರು. ಇವತ್ತು ಕೂಡ ಆ ಪರಂಪರೆ ನಾವು ಕೂಡ ಮುಂದುವರೆಸಿದ್ದೇವೆ. ಮುರುಘಾಮಠದಲ್ಲಿ ಸುಮಾರು ಇವತ್ತು ಕೂಡ 400 ಚಿಲ್ಲರ ವಿದ್ಯಾರ್ಥಿಗಳು ಓದ್ತಾಯಿದ್ದಾರೆ. ಮುರುಘಾಮಠದಿಂದ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಆಮೇಲೆ ಪ್ರಥಮ ದರ್ಜೆ ಕಾಲೇಜು, ಈಗ ಶಿಕ್ಷಣ ಕೂಡ ಮುರುಘಾಮಠ ಒತ್ತು ಕೊಟ್ಟಿದೆ. ಮುರುಘಾಮಠ ಬಹುಶಃ ಉತ್ತರ ಕರ್ನಾಟಕದಲ್ಲಿ ಒಂದು ದೊಡ್ಡ ಕಣ್ಣಾದರೆ ದಕ್ಷಿಣ ಕರ್ನಾಟಕದಲ್ಲಿ ಸಿದ್ಧಗಂಗಾ ಮಠ. ಸಿದ್ಧಗಂಗಾ ಮಠ ಹಾಗೂ ಮುರುಘಾಮಠ ಸಮಾಜ ಎರಡು ಕಣ್ಣುಗಳಿದ್ದಾಗ ಮೃತ್ಯುಂಜಯ ಮಹಾಸ್ವಾಮಿಗಳು ತಮ್ಮ ಕಾಲದಲ್ಲಿಯೇ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಹಂತ ಸ್ವಾಮಿಗಳನ್ನು ನೇಮಕ ಮಾಡಿಕೊಂಡ್ರು. ಮೃತ್ಯುಂಜಯ ಸ್ವಾಮಿಗಳ ಪರಂಪರೆಯನ್ನು ಮುಂದುವರೆಸಿಕೊಂಡು ಬಂದು ಮುರುಘಾಮಠವನ್ನು ಬಹಳಷ್ಟು ಎತ್ತರಕ್ಕೆ ಒಯ್ದು ನಿಲ್ಲಿಸುವಂಥ ಮಹಾನ್ ಕಾರ್ಯವನ್ನು ಮಹಾಂತಪ್ಪಗಳವರು ಮಾಡ್ತಾರೆ. ಅವರ ಕಾಲದಲ್ಲಿ 63 ಹಂಚಿನ ರೂಮುಗಳಿದ್ದರೆ ಮಹಾಂತಪ್ಪಗಳವರ ಕಾಲದಲ್ಲಿ ಇವತ್ತು RCCಯ ಸುಮಾರು 126 ರೂಮುಗಳು ನಿರ್ಮಾಣಗೊಂಡು ಅವರ ಗುರುಸೇವೆಯನ್ನು ಮಾಡಿ ಗುರುವಿನಕ್ಕಿಂತಲೂ ಮಿಗಿಲಾಗಿ ಕಾಲನ ಗರ್ಭದಲ್ಲಿ ಕರಗಿ ಹೋಗಿದರು. ಬಹುಶಃ ಮುರುಘಾಮಠದಾಗ ಏನೇ ಒಂದಿಷ್ಟು ಬೆಳಕು ಬಿದ್ದದೆ ಅಂದರೆ ಅದು ಮೃತ್ಯುಂಜಯ ಮಹಾಂತ ಸ್ವಾಮಿಗಳವರಿಂದ ಅಂತ ಹೇಳಿದರೆ ತಪ್ಪಿಲ್ಲ. ನಾನು ಮಲ್ಲಿಕಾರ್ಜುನ ಸ್ವಾಮಿಗಳು. ನಾನು 2015 ಇಸ್ವಿಯಲ್ಲಿ ಈ ಮುರುಘಾಮಠದ ಉತ್ತರಾಧಿಕಾರಿಯಾಗಿ ಆಯ್ಕೆಯಾಗಿ ಬಂದೆ. ಬಂದ ನಂತರದಲ್ಲಿ ಪೂಜ್ಯ ಮಹಾಂತಪ್ಪಳವರ ಅಮೃತ ಶಿಲಾ ಪುತ್ಥಳಿಯನ್ನು ಕೂಡಿಸಿದೆ. ಹಳೆಯ ಪ್ರಸಾದ ನಿಲಯ ಭಾಳಷ್ಟು ಶಿಥಿಲಾಗಿತ್ತು, ಅದನ್ನು ತೆಗೆದು ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ 2012-13 ವಿದ್ಯಾರ್ಥಿಗಳು ಸಾವಿರ ವಿದ್ಯಾರ್ಥಿ ಕೂಡುವಂಥ ಪ್ರಸಾದ ನಿಲಯವನ್ನು ಕಟ್ಟಿದೆ. ಒಟ್ಟಾರೆ ನಾನು 8 ಏನು ನನಗೆ ಸಾಧ್ಯದ ಕಾಯಾವಾಚ ಮನಸ್ಸ ಮೃತ್ಯುಂಜಯ ಮಹಾಂತಪ್ಪಗಳವರ ಸಮಾಜ ಸೇವೆಯನ್ನು ಮಾಡಿದ ತೃಪ್ತಿ ನನಗಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಅನಿಸ್ತು.